ಇದು ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ನಿನ್ನೆ ಆದಿತ್ಯವಾರ ಎಲ್ಲಿ ಹೋಗಿದ್ದೆ, ನಮ್ಮ ಮನೆ ಕೆಲಸ ಎಲ್ಲಿ ತನಕ ಬಂತು, ಹಾಗೆ ನನ್ನ ಲೈಫಲ್ಲಿ ನಾನು ಮೊದಲ ಬಾರಿಗೆ ಖರೀದಿ ಮಾಡಿದ ವಸ್ತು ಯಾವುದು, ಇದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಸೈಟಲ್ಲಿ ಈ ಕೆಲಸ ನಡೀತಾ ಇದೆ ನೋಡಿ. ಇದರ ಜೊತೆಯಲ್ಲಿ ಸ್ಟಂಪ್ ಮಾಡೋದಕ್ಕೆ ಗುಂಡಿ ಕೂಡ ತೋಳಾಗಿದೆ. ರಾತ್ರಿ ಇಡೀ ಮಳೆ ಇದ್ದಿದ್ದರಿಂದ ಸ್ವಲ್ಪ ಕೆಸರು ಕೆಸರಾಗಿದೆ. ನಮ್ಮ ಮನೆ ಕೆಲಸ ಎಲ್ಲರಿಗೆ ಬಂತು ಅಂತ ನೋಡಿದ್ರೆ ವಾತಾವರಣ ಕೂಡ ಫುಲ್ ಮೋಡ ಇದೆ, ರಾತ್ರಿ ಇಡೀ ಮಳೆ ಬರ್ತಾ ಇತ್ತು. ಇವಾಗಲೂ ಅಷ್ಟೆ, ಇವಾಗಲೂ ಮಳೆ ಬರೋ ಥರನೇ ಇದೆ. ಇವಾಗ ಗಂಟೆ 12:30 ಆಗಿದೆ ಮಧ್ಯಾಹ್ನ. ಸಣ್ಣ ಮಳೆ ಹನಿ ಕೂಡ ಬರ್ತಾ ಇದೆ, ಅದಕ್ಕೆ ಛತ್ರಿ ಕಾಯ್ದಿಂದ ಹೋಗ್ತಾ ಇದ್ದೀನಿ ನಡ್ಕೊಂಡು. ಹಾಯ್ ಹೇಳಿ. ನಮ್ಮ ಮನೆ ಕೆಲಸ ಅಡಿಪಾಯ ಹಾಕಿ ಕಾಲಂ ಹಾಕುವಲ್ಲಿ ತನಕ ಬಂತು, ನೋಡ್ಕೊಂಡು ಬಂದಲ್ವಾ. ಅಲ್ಲಿ ಹೋಗಿ ನಾನು ಮನೆಗೆ ಬರುವಷ್ಟರಲ್ಲಿ 12:30 ಹತ್ರ ಹತ್ರ ಆಗಿತ್ತು. ಆನಂತರ ನಾನು ಮಧ್ಯಾಹ್ನದ ಅಡಿಗೆ ರೆಡಿ ಮಾಡಿದೆ. ನಾನು ಅಲ್ಲಿ ಹೋಗಿ ಬರುವಷ್ಟರಲ್ಲಿ ನನ್ನ ಅಕ್ಕನ ಮಗ ಕೂಡ ಬಂದಿದ್ದ. ನಾನು ಅವನು ಸೇರಿಕೊಂಡು ಮಧ್ಯಾಹ್ನ ಏನ್ ಅಡಿಗೆ ಮಾಡಿದ್ವಿ ಅಂತ ನೋಡ್ಕೊಂಡು. ಮಧ್ಯಾಹ್ನ ಊಟಕ್ಕೆ ಚಪಾತಿ, ಬೀಟ್ರೂಟ್ ಗಸಿ ಹಾಗೆ ಜಿಗುಜ್ಜೆ ಪೋಡಿ ಮಾಡಿದ್ವಿ. ನಾನಿಲ್ಲಿ ಬೀಟ್ರೂಟ್ ಗಸಿ ಮಾಡೋದಕ್ಕೆ 1/2 ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ, ಸಿಪ್ಪೆ ಇರುವ ಹೆಸರು ಬೇಳೆ. ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಬೀಟ್ರೂಟು, 1 ಕ್ಯಾರೆಟು, 1 ಟೊಮೆಟೊ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು 1 ಅಥವಾ 2 ವಿಸಿಲ್ ಕೂಗಿಸಿ ಬೇಯಿಸ್ಕೊಳ್ಬೇಕು. ಮಸಾಲ ಮಾಡೋದಕ್ಕೆ ನಾನಿಲ್ಲಿ 1 ಇಡಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಜೊತೆಲಿ 1 ಟೊಮೆಟೊ, 1 ಈರುಳ್ಳಿ, 1 ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಹುಣಸೆಹಣ್ಣು, 1 ಚಕ್ಕೆ, 1 ತುಂಡು ಶುಂಠಿ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, 1 5 ಬ್ಯಾಡಗಿ ಮೆಣಸಿನಕಾಯಿ. ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಹಾಗೆ ಬೀಟ್ರೂಟ್ ಬೇಯುವಷ್ಟರಲ್ಲಿ ನಾನು ಚಪಾತಿ ಉಂಡೆಗಳನ್ನು ಮಾಡಿ ಚಪಾತಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಅಡುಗೆ ಆಗಬೇಕಾಗಿದೆ, ಹಾಗಾಗಿ ನಾನು 2 ಕೈನ ಕೂಡ ಯೂಸ್ ಮಾಡಿಕೊಂಡು ಬೇಗನೆ ಚಪಾತಿ ಮಾಡ್ತೀನಿ. ಇಲ್ಲಿ ಈ ಥರ ನೋಡಿ, 2 ಕೈಯಿಂದ ಬೇಗನೆ ಉಂಡೆ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನಾನು ಚಪಾತಿ ಲಟ್ಟಿಸ್ತಾ ಇದ್ದ ಹಾಗೆ ನನಗೆ ಅಕ್ಕನ ಮಗ ಒಂದು ಜಿಗುಜ್ಜನ ಕಟ್ ಮಾಡಿಕೊಟ್ಟ ಪುಡಿ ಮಾಡೋದಕ್ಕೆ, ಹಾಗಾಗಿ ಬೇಗನೆ ಅಡುಗೆ ಮಾಡೋದಕ್ಕೆ ಸುಲಭ ಆಯಿತು. ಬನ್ನಿ ಅವನನ್ನೇ ಮಾತಾಡ್ಸೋಣ. ಇವಾಗ ಬೀಟ್ರೂಟು ಬೆಂದಿದೆ, ಇದಕ್ಕೆ ನಾನು ರುಬ್ಬಿದ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಹಾಗೆ ಸ್ಟವ್ ಆನ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಬೇಕು. ಇವಾಗ ನೋಡಿ, ನಿಮ್ಗೆ ಅಷ್ಟು ಕೆಂಪು ಕಲರ್ ಕಾಣಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿತಾ ಇದ್ದಾಗೆ ಫುಲ್ ಕೆಂಪು ಕಲರ್ನ ಗಸಿ ರೆಡಿ ಆಗುತ್ತೆ. ಹಾಗೆ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕ ಉಪ್ಪು ಹಾಗೆ 1 ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ಬೇಕು. ನಾನು 2 ಹಾಕ್ಕೊಂಡಿದ್ದೀನಿ, ಹಾಕ್ಕೊಳ್ಳುವಾಗ ವಿಡಿಯೋ ಮಾಡೋದಕ್ಕಾಗಿಲ್ಲ. ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಹಾಗೆ ಕರಿಬೇವು, ಇಷ್ಟನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಟು ಗಸಿಗೆ ಸೇರಿಸ್ಕೊಳ್ಬೇಕು. ಇವಾಗ ಗಸಿ ರೆಡಿಯಾಗಿದೆ. ಇನ್ನು ಚಪಾತಿ ಮಾಡ್ತಾ ಹಾಗೆ ಬಜ್ಜಿನೂ ಕಾಯಿಸ್ಬಿಟ್ಟು ಎಲ್ರಿಗೂ ತಿನ್ನೋದಕ್ಕೆ ಕೊಡಬೇಕು. ಹೆಚ್ಚಾಗಿ ನನಗೆ ಚಪಾತಿ ಮಾಡುವಾಗ ಸೌಟು ಉಪಯೋಗಿಸಿ ಅಷ್ಟು ಅಭ್ಯಾಸ ಇಲ್ಲ, ನಾನು ಕೈನಲ್ಲೇ ಮಾಡ್ತೀನಿ. 2 ಬದಿ ಸ್ವಲ್ಪ ಬೆಂದ ನಂತರ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಒಲೆಯಲ್ಲಿ ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ, ಹಾಗೆ ಇನ್ನೊಂದು ಒಲೆಯಲ್ಲಿ ಜಿಗುಜ್ಜೆ ಪುಡಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ.
ಇವಾಗ ಗಂಟೆ ಸುಮಾರು 1:30 ಆಗಿದೆ. ಎಲ್ರಿಗೂ ಹಸಿವೆ ಆಗ್ತಾ ಇದೆ. ಬೇಗ ಬೇಗ ಬೇಯಿಸ್ಬಿಟ್ಟು ತಟ್ಟೆಗೆ ಹಾಕಿ ಕೊಡಬೇಕು. ವೀಕೆಂಡ್ ಅಲ್ವಾ, ವೀಕೆಂಡ್ ಯಾವಾಗಲೂ ಅಷ್ಟೇ ನಮ್ಮನೇಲಿ ಒಂದು ಸ್ವಲ್ಪ ತಡ ಆಗುತ್ತೆ. ಬೆಳಗ್ಗೆನೂ ಒಂದು ಸ್ವಲ್ಪ ತಡವಾಗಿ ತಿಂಡಿ ಮಾಡೋದ್ರಿಂದ ಮಧ್ಯಾಹ್ನ ಒಂದು ಸ್ವಲ್ಪ ತಡ ಆದರೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಆದ್ರೂ ತೀರಾ ಲೇಟ್ ಆದರೆ ಯಾರಿಗೂ ಹಸಿವೆ ತಡ್ಕೊಳಕ್ಕಾಗಲ್ಲ. ಬಿಸಿ ಬಿಸಿಯಾಗಿ ಗರ್ಗರಿಯಾಗಿರುವಂಥ ಜೀಗುಜ್ಜೆ ಪೂರಿ ರೆಡಿ ಆಯಿತು. ಹಾಗೆ ಎಲ್ರಿಗೂ ತಿನ್ನೋದಕ್ಕೆ ಕೊಟ್ಟ ನಂತರ ನಾನು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪ್ಲೇಟ್ಗೆ ಚಪಾತಿ ಹಾಕ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ತಿನ್ಬಿಟ್ಟು ಟೇಸ್ಟ್ ಕೂಡ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಬೇಗನೆ ಹಾಗೆ ಕಡಿಮೆ ಮಸಾಲೆ ಪದಾರ್ಥ ಯೂಸ್ ಮಾಡಿಕೊಂಡು ರುಚಿಯಾಗಿರುವಂತಹ ಬೀಟ್ರೂಟ್ ಗಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಹಾಗೆ ಒಂದು ದೊಡ್ಡ ಹಲಸಿನಕಾಯಿ ಹಣ್ಣಾಗಿತ್ತು, ಅದನ್ನು ಕೂಡ ಸಂಜೆ ಹೊತ್ತು ನಾವು ಕಟ್ ಮಾಡ್ತಾ ಇದ್ದೀವಿ. ಈ ಸಲ ನಾನು ಕಟ್ ಮಾಡ್ತಾ ಇಲ್ಲ, ಅಕ್ಕನ ಮಗ ನನಗೆ ಕಟ್ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾನೆ, ಅವನೇ ಕಟ್ ಮಾಡಿ ಕೊಡ್ತಾ ಇದ್ದಾನೆ. ಹಲಸಿನ ಹಣ್ಣು ತುಂಬಾ ಸಿಕ್ಕಿತ್ತು, ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ಅವನಿಗೂ ತಗೊಂಡು ಹೋಗು ರೂಮ್ಗೆ ಅಂತ ಹೇಳಿ ಕೊಟ್ಬಿಟ್ಟೆ. ಹಾಗೆ ಇವತ್ತು ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಹಲಸಿನ ಹಣ್ಣು ದೋಸೆ ಮಾಡಿದ್ದೆ. ಮಧ್ಯಾಹ್ನದ ಊಟ ಮುಗಿದ ನಂತರ ದೊಡ್ಡ ಒಂದು ಹಲಸಿನ ಹಣ್ಣಿತ್ತು, ಅದನ್ನ ಕೂಡ ನಾವು ಕಟ್ ಮಾಡಿದ್ವಿ. ಆಮೇಲೆ ಸಂಜೆ ಕಾಫಿ ಎಲ್ಲ ಹೀಗೆ ಯಥ ಪ್ರಕಾರ ಯಾವಾಗಲೂ ಹಾಗೆ ಆಗೋಯ್ತು. ಆಮೇಲೆ ನಾನು ನನ್ನ ಲೈಫಲ್ಲಿ ಮೊದಲ ಬಾರಿಗೆ ಖರೀದಿ ಮಾಡಿದ ವಸ್ತು ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಬನ್ನಿ ಆ ವಿಡಿಯೋನು ಕೂಡ ನೋಡ್ಕೊಂಡು ಬನ್ನಿ. ಇದು ನಮ್ಮ ಹಾಲು. ನಾನು ಸೋಫಕ್ಕೆ ಸೋಫ ಕವರ್ ಹಾಕಿರಲಿಲ್ಲ, ಬೆಡ್ಶೀಟ್ ಹಾಕಿದ್ದೆ. ಇವಾಗ ನಾನು ಇದನ್ನು ತೆಗೆದು ಸೋಫ ಕವರ್ ಹಾಕ್ತೀನಿ. Thank you.
ಹಾಕಿಲ್ಲ ಅಂತಲ್ಲ, ನನ್ನ ಹತ್ರ ಸ್ಟಿಚಿಂಗ್ ಮಿಷಿನ್ ಇದ್ದಿದ್ರಿಂದ ನಾನೇ ಸ್ಟಿಚ್ ಮಾಡಿ ಕವರ್ ಹಾಕ್ತಾ ಇದ್ದೆ. ನಂತರ ಅದೊಂದು ಸ್ವಲ್ಪ ಹಾಳಾಗಿತ್ತು, ಅದಕ್ಕೆ ನಾನು ಬರೀ ಬೆಡ್ಶೀಟ್ ಹಾಸ್ಬಿಡ್ತಾ ಇದ್ದೆ, ಸ್ವಲ್ಪ ಕೂತ್ಕೊಳ್ಳೋಗೆಲ್ಲ ಮಣ್ಣಾಗಬಾರ್ದು ಅಂತ. ಆದರೆ ಈ ಸಲ ನಾನು ಕೂಡ ಸೋಫಾ ಕವರ್ ಖರೀದಿ ಮಾಡೋಣ ಅಂತ ಹೇಳಿ ಮೊನ್ನೆ ಹೋದ ಸಂಡೇ ಡಿಮಾರ್ಟಲ್ಲಿ ಖರೀದಿ ಮಾಡಿದೆ. ಬಟ್ ನನಗೆ ಇದರಲ್ಲಿ ಯಾವುದು ಒಳ್ಳೆಯದು ಅಂತ ಹೇಳಿ ಅಷ್ಟು ಇದರ ಬಗ್ಗೆ ಅನುಭವ ಇಲ್ಲ ನನಗೆ. ಹಾಗಾಗಿ ನಾನು ಎರಡು ಥರದ್ದು ಖರೀದಿ ಮಾಡ್ಕೊಂಡು ಬಂದೆ. ನನಗೆ ಎರಡು ಸೋಫಾಕ್ಕೆ ಬೇಕಾಗಿತ್ತು. ಅದರಲ್ಲಿ ಒಂದು ಕಾಸ್ಟ್ಲಿದು, ಇದು 1299 rupees ಇದ್ದು ಚೆನ್ನಾಗಿದೆ, ಇದು ಸ್ವಲ್ಪ ಸಾಫ್ಟ್ ಇದೆ. ಹಾಗೆ ಆ ಸೋಫಾಕ್ಕೆ ಹಾಕಿರುವಂಥದ್ದು ನಾನು 679 rupees ಇದ್ದು, ಅದು ಒಂದು ಸ್ವಲ್ಪ ದೊರಗಿದೆ, ಬಟ್ ಕ್ವಾಲಿಟಿ ಎರಡೂ ಕೂಡ ಚೆನ್ನಾಗಿದೆ. ಇದು ಎರಡೂ ಕೂಡ ನಾನು ಖರೀದಿ ಮಾಡಿದ್ದು ಡಿಮಾರ್ಟಲ್ಲಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.